ಐದನೇ ತರಗತಿ ಜ್ಞಾನೋದಯ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಗಣಕಯಂತ್ರದ ಬಗ್ಗೆ ಒಂದೆರಡು ಮಾತನ್ನು ಹೇಳುತ್ತೇನೆ. ಗಣಕಯಂತ್ರ ಎಂದರೆ ಮಾನವ ನಿರ್ಮಿತವಾದ ಒಂದು ವಿಶೇಷ ಯಂತ್ರ. ಗಣಕಯಂತ್ರದ ಸಹಾಯದಿಂದ ಗಣಿತ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸಬಹುದು. ಸಾವಿರಾರು ವಿಷಯಗಳನ್ನು ಅದರ ಮೆಮೊರಿಯಲ್ಲಿ ಸಂಗ್ರಹಿಸಬಹುದು. ಒಮ್ಮೆ ನಮ್ಮ ಶಾಲೆಯಲ್ಲಿ ನನ್ನ ವಿಜ್ಞಾನದ ಅಧ್ಯಾಪಕರು ನನಗೆ ಒಂದು ವಿಜ್ಞಾನದ ಪ್ರಯೋಗ ಮಾಡಲು ಒಂದು ಯೋಜನೆ ಕೊಟ್ಟಿದ್ದರು. ಅದು ಏನಪ್ಪ ಅಂದ್ರೆ, ಖಾಲಿ ಕಾಣುವ ವಸ್ತುವ ಒಳಗೆ ಗಾಳಿ ಇದೆ ಅಂತ ಸಿದ್ಧಪಡಿಸಲು ಈ ಪ್ರಯೋಗವನ್ನು ಕೊಟ್ಟಿದ್ದರು. ಈ ಪ್ರಯೋಗವನ್ನು ಮಾಡಲು ನಾನು ಗಣಕಯಂತ್ರದ ಸಹಾಯ ತಗೊಂಡೆ. ಮೊದಲು ನಾನು ಅಂತರ್ಜಾಲಕ್ಕೆ ಹೋಗಿ ಯೂಟ್ಯೂಬ್ ಹುಡುಕು ತಾಣಕ್ಕೆ ಹೋಗಿ ಅದರ ವಿಳಾಸ ಪಟ್ಟಿಯಲ್ಲಿ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಎಂದು ಬರೆದು ಅದನ್ನು ನೋಡಿದೆ. ಅದರಲ್ಲಿ ಒಬ್ರು ಒಂದು ಬಕೀಟು, ನೀರು, ಗಾಜಿನ ಲೋಟ ಮತ್ತು ಹಾಳೆಯನ್ನು ತಗೊಂಡು ಒಂದು ಪ್ರಯೋಗ ಮಾಡಿದರು. ಅದನ್ನು ನೋಡಿ ನಾನು ಮನೆಯಲ್ಲೂ ಪ್ರಯತ್ನಿಸಿ ನಮ್ಮ ವಿಜ್ಞಾನದ ಅಧ್ಯಾಪಕರಿಗೆ ತೋರಿಸಿದೆ. ಹೀಗೆಯೇ ನಮ್ಮ ಕನ್ನಡ ಅಧ್ಯಾಪಕರು ನನಗೆ ಒಂದು ಶ್ರವಣ ಬೆಳಗೊಳ ಎಂಬ ಯೋಜನೆಯನ್ನು ಕೊಟ್ಟಿದ್ದರು. ಅದಕ್ಕೂ ಕೂಡ ನಾನು ಗಣಕಯಂತ್ರದ ಸಹಾಯ ತಗೊಂಡೆ. ಮೊದಲು ನಾನು ಅಂತರ್ಜಾಲಕ್ಕೆ ಹೋಗಿ ಗೂಗಲ್ ಹುಡುಕು ತಾಣಕ್ಕೆ ಹೋಗಿ ಅದರ ವಿಳಾಸ ಪಟ್ಟಿಯಲ್ಲಿ ಶ್ರವಣ ಬೆಳಗೊಳ ಎಂದು ಬರೆದು ಅದರ ಮಾಹಿತಿ ಮತ್ತು ಚಿತ್ರಗಳನ್ನು ಆರಿಸಿಕೊಂಡು ನಮ್ಮ ಕನ್ನಡ ಅಧ್ಯಾಪಕರಿಗೆ ತೋರಿಸಿದೆ. ಇದಲ್ಲದೆ ನಾನು ಗಣಕಯಂತ್ರವನ್ನು ಆಟವಾಡಲು ಉಪಯೋಗಿಸುತ್ತೇನೆ. ಉದಾಹರಣೆಗೆ ಚೆಸ್ ಆಡುತ್ತೇನೆ, ಹಾಡು ಕೇಳುತ್ತೇನೆ, ಮಕ್ಕಳ ಚಿತ್ರಗಳನ್ನು ನೋಡುತ್ತೇನೆ. ಹೀಗೆ ಗಣಕಯಂತ್ರ ನನಗೆ ವಿದ್ಯಾಭ್ಯಾಸಕ್ಕೂ ಮತ್ತು ಮನೋರಂಜನೆಗೂ ತುಂಬಾ ಸಹಾಯಕಾರಿಯಾಗಿದೆ. ಇದನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದ ಪ್ರಣವ್. ಈಗ ವಿಮರ್ಶೆ ಕಾರ್ಯಕ್ರಮ. ಮೊದಲನೆಯದಾಗಿ ಅಮೃತ ವರ್ಷ ಮಾಡಿದ ಭಾಷಣದ ವಿಮರ್ಶೆಯನ್ನು ಮಾಡಲು ಯಶಸ್ವಿನಿ ಬರುತ್ತಾನೆ. ಅಮೃತ ಅವಳ ಭಾಷಣ ಚೆನ್ನಾಗಿತ್ತು. ಆಮೇಲೆ ಅವಳು ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳ್ಬೇಕಾಗಿತ್ತು. ಆಮೇಲೆ ಚೆನ್ನಾಗಿತ್ತು. ನಂಗೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ಲು. ಇಷ್ಟ ಹೇಳಿ ನನ್ನ. ಧನ್ಯವಾದ ಯಶಸ್ವಿನಿ. ಎರಡನೇದಾಗಿ ಯಶಸ್ವಿನಿ ಮಾಡಿದ ಭಾಷಣದ ವಿಮರ್ಶೆಯನ್ನು ಮಾಡಲು ಅಮೃತ ವರ್ಷ ಬರುತ್ತೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಮೃತ ವರ್ಷ. ನಾನು ವಾಸವಿ ವಿದ್ಯಾನಿಕೇತನ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ಯಶಸ್ವಿನಿ ಅವರ ಭಾಷಣೆಯಲ್ಲಿ ಅವರು ತುಂಬಾ ಬೇಗ ಹೇಳುತ್ತಿದ್ದರು ಮತ್ತು ಆ ಕಡೆ ಈ ಕಡೆ ನೋಡ್ತಾ ಇದ್ರು. ಸ್ವಲ್ಪ ಅಂದ್ರೆ ಮರ್ತೋಗೋ ತರ ಆಗ್ತಾ ಇತ್ತು. ಮತ್ತೆ ತಪ್ಪುಗಳು ಹೇಳ್ತಾ ಇದ್ರು ಸ್ವಲ್ಪ ಸ್ವಲ್ಪ. ಆ ತಪ್ಪುಗಳು ಏನಂದ್ರೆ ಮಕ್ಕಳು ಚಾಚಣ್ಣ ಹೆರು ಅವರಿಗೆ ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸೋಣ ಎಂದು ಹೇಳಿದ್ದರು ಅಂತ ಹೇಳಿದ್ರು. ಮತ್ತೆ ಹೇಳಿದ ಮಾತುಗಳನ್ನ ಇನ್ನೊಂದ್ ಸರಿ ಹೇಳ್ತಾ ಇದ್ಲು. ಹೀಗೆ ಹೇಳುತ್ತಾ ನನ್ನ ವಿಮರ್ಶೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದ ಅಮೃತ ವರ್ಷ. ಮೂರನೇದಾಗಿ ನಮನ್ ಭಾಷಣವನ್ನು ವಿಮರ್ಶೆ ಮಾಡಲು ಪ್ರಣವ್ ಬರುತ್ತಾನೆ. ನಮಸ್ಕಾರ. ನನ್ನ ಹೆಸರು ಪ್ರಣವ್. ನಾನು ಈಗ ನಮನ್ ಭಾಷಣಕಾರರ ವಿಮರ್ಶೆಯನ್ನು ಮಾಡುತ್ತೇನೆ. ನಮನ್ ತುಂಬಾ ಚೆನ್ನಾಗಿ ಹೇಳ್ದ, ನಂಗೆ ತುಂಬಾ ಇಷ್ಟ ಆಯ್ತು. ಅವನು ಸ್ವಲ್ಪ ಜಾಗದಲ್ಲಿ ತಡವರ್ಸೋದು, ಆತರ ಮಾಡೋದು, ಆತರ ಎಲ್ಲ ಮಾಡ್ತಿದ್ದ. ಆಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು. ಅವನು ಒಂದು ಆಂಗ್ಲ ಭಾಷೆ ಆತರದಾಗ್ಲಿ ಒಂದು ಉಪಯೋಗಿಸ್ಲಿಲ್ಲ. ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು. ಇದನ್ನು ಹೇಳಿ ನನ್ನ ವಿಮರ್ಶೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದ ಪ್ರಣವ್. ನಾಲ್ಕನೆಯದಾಗಿ ಪ್ರಣವ್ ಭಾಷಣದ ವಿಮರ್ಶೆಯನ್ನು ಮಾಡಲು ನಮನ್ ಬರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಣವ್ ಭಾಷಣೆಯನ್ನು ವಿಮರ್ಶೆ ಮಾಡುತ್ತೇನೆ. ಅವನು ಸ್ವಲ್ಪ ತುಂಬಾ ಚೆನ್ನಾಗಿ ಹೇಳ್ದ.
ಅವನಿಂದ ನಮಗೆ ಕಂಪ್ಯೂಟರ್ ಗಣಕೆ ಯಂತ್ರ ಬಗ್ಗೆ ಸ್ವಲ್ಪ ಜ್ಞಾನನೂ ಸಿಕ್ತು. ಮತ್ತೆ ಅವನು ಸ್ವಲ್ಪ ಸ್ವಲ್ಪ ಮರ್ತೋಗ್ತಾ ಇದ್ದ, ಮಧ್ಯ ಮಧ್ಯ ಆ ಅಂತ ಇದ್ದ, ತಡವಿಸ್ತಾ ಇದ್ರ, ಮತ್ತೆ ಒಂದೊಂದ್ ವರ್ಡ್ ರಿಪೀಟ್ ಮಾಡ್ತಾ ಇದ್ದ, ಗಣಕಯಂತ್ರ ಎಂದರೆ ಗಣಕಯಂತ್ರ ಎಂದರೆ ಅಂತ ಇದ್ದ. ಮತ್ತೆ ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂತ ಆಂಗ್ಲ ಪದ ಯೂಸ್ ಮಾಡ್ದ, ಅದರ ಬದಲು ವಿಜ್ಞಾನ ಉಪಯೋಗ ಎಂದ ಅನ್ನಬಹುದಾಯ್ತು ಅಂತ ಹೇಳಿ ನನ್ನ ವಿಮರ್ಶೆಯನ್ನು ಮುಗಿಸುತ್ತೇನೆ. ಧನ್ಯವಾದ. ನಮನ್, ಈಗ ಸಮಯ ಪರಿಪಾಲಕರು ಬಂದು ಯಾರ್ಯಾರು ಸಮಯದ ವರದಿಯನ್ನು ನೀಡುತ್ತಾರೆ? ಅಮೃತ 2:21 ಭಾಷಣಕಾರರಲ್ಲಿ, ಅಮೃತ 2:21, ಯಶಸ್ವಿನಿ 1:23, ನಮನ್ 1:54, ಪ್ರಣವ್ 2:11. ವಿಮರ್ಶಕರಲ್ಲಿ ಅಮೃತ 45, ಯಶಸ್ವಿನಿ 11, ನಮನ್ 39, ಪ್ರಣವ್ 28. ಧನ್ಯವಾದ. ಧನ್ಯವಾದ. ಎಲ್ಲ ಭಾಷಣಕಾರರಿಗೂ, ವಿಮರ್ಶಕಾರರಿಗೂ ಹಾಗೂ ಸಮಯ ಪರಿಪಾಲಕರಿಗೂ ಧನ್ಯವಾದಗಳು. ಎಲ್ಲರೂ ತುಂಬಾ ಚೆನ್ನಾಗಿ ಭಾಷಣ ಮಾಡಿದ್ರು. ಆದ್ರೆ ಅವರು ಮಧ್ಯದಲ್ಲಿ ಆಂಗ್ಲ ಪದ ಉಪಯೋಗಿಸೋದು, ಆಮೇಲೆ ನಿಲ್ಸಿ ನಿಲ್ಸಿ ತಡವಾಸೋದು ಎಲ್ಲ ಮಾಡ್ತಾ ಇದ್ರು. ಇದೆಲ್ಲ ಸರಿ ಮಾಡ್ಕೊಂಡು ಅವ್ರು ಮತ್ತೆ ಇದೆಲ್ಲ ಸರಿ ಮಾಡ್ಕೊಂಡ್ರೆ ಅವ್ರ ಮುಂದೆ ದೊಡ್ಡ ಭಾಷಣಗಾರರಾಗಬಹುದು. ಮಕ್ಕಳ ವಾಕ್ಪಥ ನಡೆಸಲು ಅವಕಾಶ ನೀಡಿದ ಸೃಷ್ಟಿ ವೆಂಚರ್ಸ್ ತಂಡಕ್ಕೆ, ಬಾಲ ವಾಕ್ಪಥ ತಂಡದಿಂದ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಗೆ ವಾಕ್ಪಥ ಕಾರ್ಯಕ್ರಮ ಮುಗಿಯಿತು.